ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್. ಮಾಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ನಡವಳಿಗಳು ಅಂತೇಳಿ ಬಂದಿದೆ. ಇವಾಗೆಲ್ಲ ವೀಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಮತ್ತು ಫೋಟೋಸ್ನ ತೆಗಿತಾ ಇರ್ತಾರೆ ಸರ್ಕಾರಿ ಒಂದು ಆವರಣಗಳಲ್ಲಿ. ಸೊ ಇದೆ ಏನಂತ ನೋಡ್ತಾ ಹೋಗೋಣ ಇದನ್ನು. ಸೊ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂಥ ಸುತ್ತೋಲೆ, ರಾಜ್ಯ ಸರ್ಕಾರದ ಎಲ್ಲ ಇಲಾಖೆ ಕಚೇರಿಗಳಲ್ಲಿ ಖಾಸಗಿ ವ್ಯಕ್ತಿಗಳು, ಏನು ಹೊರಗಡೆಯಿಂದ ಬರ್ತಕ್ಕಂಥ ವ್ಯಕ್ತಿಗಳು ಅನಧಿಕೃತವಾಗಿ ಯಾವುದೇ ಥರದಂಥ ಪರ್ಮಿಷನ್ ಇಲ್ಲದೆ ಫೋಟೋ ಮತ್ತು ವಿಡಿಯೋ ಮಾಡದಂತೆ ನಿಷೇಧಿಸುವ ಕುರಿತು ಅಂತ ಬಂದಿದೆ. ಸೊ ಇನ್ಮೇಲಿಂದ ಯಾರೇ ನಿಮ್ಮ ಒಂದು ಸರ್ಕಾರಿ ಆಫೀಸಲ್ಲಿ ಫೋಟೋ ಅಥವಾ ವಿಡಿಯೋ ಮಾಡಬೇಕು ಅಂದರೂ ಕೂಡ ಅಫೀಷಿಯಲ್ ಪರ್ಮಿಷನ್ ತಗೋಬೇಕಾಗುತ್ತೆ. ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ನೌಕರರ ಸಂಘ ಕಮ್ಮನ್ ಪಾರ್ಕ್ ಇವರು. ಸೊ ರಾಜ್ಯದ ಎಲ್ಲ ಜಿಲ್ಲೆ, ತಾಲೂಕು ಮತ್ತು ರಾಜ್ಯ ಮಟ್ಟದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ ಕಚೇರಿಗಳ ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರು ಅವರ ಕೆಲಸಗಳ ಕಾರ್ಯಗಳ ನಿಮಿತ್ತ ಆಗಮಿಸುವುದು ಸರ್ವೇ ಸಾಮಾನ್ಯವಾಗಿದ್ದು, ಕೆಲವು ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಕಚೇರಿಗಳಿಗೆ ಕಚೇರಿ ವೇಳೆಯಲ್ಲಿ ಬಂದು ಕಚೇರಿಯ ಫೋಟೋ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವ ಮತ್ತು ಇಂತಹ ಫೋಟೋ ವಿಡಿಯೋಗಳನ್ನು ದುರ್ಬಳಕೆ ಮಾಡಿಕೊಳ್ಳುವ ಮೂಲಕ ಇಲಾಖೆ ಮತ್ತು ಸರ್ಕಾರದ ಘನತೆಗೆ ಕುಂದುಂಟಾಗುತ್ತಿರುವುದು, ಅದರಲ್ಲೂ ವಿಶೇಷವಾಗಿ ಮಹಿಳಾ ನೌಕರರಿಗೆ ಸಮಸ್ಯೆ ಉಂಟಾಗುತ್ತಿರುವುದರಿಂದ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳ ಕಚೇರಿ ವೇಳೆಯಲ್ಲಿ ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಫೋಟೋ ವಿಡಿಯೋ ಮಾಡದಂತೆ ನಿರ್ಬಂಧಿಸುವ ಕುರಿತು ಮನವಿ ಮಾಡಿರುತ್ತಾರೆ. ಸೊ ಈ ಕುರಿತು ಸರ್ಕಾರವು ಕೂಲಂಕುಷವಾಗಿ ಗಮನಹರಿಸಿದ್ದು, ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳ ಕಚೇರಿ ವೇಳೆಯಲ್ಲಿ ಸಾರ್ವಜನಿಕರು ಅನಧಿಕೃತವಾಗಿ ಫೋಟೋ ಅಥವಾ ವಿಡಿಯೋ ಮಾಡದಂತೆ ನಿರ್ಬಂಧಿಸುವುದು ಅವಶ್ಯಕವಾಗಿರುತ್ತದೆ ಎಂದು ಅಭಿಪ್ರಾಯಪಟ್ಟಿರುತ್ತದೆ. ಆದ್ದರಿಂದ ಈ ಕೆಳಕಂಡಂತೆ ಆದೇಶ ಮಾಡಲಾಗಿದೆ. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳ ಕಚೇರಿ ವೇಳೆಯಲ್ಲಿ ಅನುಮತಿ ಇಲ್ಲದೆ ಸಾರ್ವಜನಿಕರು ಅನಧಿಕೃತವಾಗಿ ಫೋಟೋ ವಿಡಿಯೋ ಮಾಡದಂತೆ ನಿಷೇಧಿಸಿ ಆದೇಶ ಮಾಡಲಾಗಿದೆ ಅಂತ ಹೇಳಿಬಿಟ್ಟು, ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ DPAR ಇವರು ಹೊರಡಿಸಿರ್ತಾರೆ. ಎಲ್ಲ ಮುಖ್ಯ ಕಾರ್ಯದರ್ಶಿಗೆ ಹೋಗಿರುತ್ತೆ, ಅಪರ ಕಾರ್ಯದರ್ಶಿ ಮತ್ತು ಎಲ್ಲ ರಾಜ್ಯ ಸರ್ಕಾರದ ಎಲ್ಲ ಒಂದು ಸೆಕ್ರೆಟರಿಗಳಿಗೆ ಹೋಗಿರುತ್ತೆ. ಸೊ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಸರ್ಕ್ಯುಲರ್ ಆಗಿರುತ್ತೆ. ಇನ್ಮೇಲಿದ್ದ ಫೋಟೋ ಮತ್ತು ವಿಡಿಯೋ ನಿಮಗೆ ಗೊತ್ತಿರಲಾರದರೂ ಮಾಡೋ ಹಾಗಿಲ್ಲ, ಮಾಡಿದರೆ ನೀವು ಅದನ್ನು ಅಬ್ಜೆಕ್ಷನ್ ಮಾಡಬಹುದು, ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಕಚೇರಿಗಳು. ಓಕೆನಾ? ಸೊ ಇಷ್ಟಾಗಿರುತ್ತೆ ಮಾಹಿತಿ. ಸೊ ಇದು ದಿನಾಂಕ 25/2/2022 ಇದಾಗಿರುತ್ತೆ. ಓಕೆ, ಸೊ ನೀವು ಇದನ್ನು ಈ ದಾಖಲೆಯನ್ನು ತೋರಿಸಬಹುದು. ಓಕೆನಾ? ಸೊ ಡೇಟ್, ಸರ್ಕಾರಿ ಆದೇಶ ಯಾವತ್ತಿಂದಿದೆ ಇದು? 15/7/2022 ಇದೆ. ಓಕೆನಾ? ಇಷ್ಟು ಹೇಳ್ತಾ ಮಾಹಿತಿ ಮುಗಿಸಿದ್ದೇನೆ. ಸ್ಟೇ ಟ್ಯೂನ್ಡ್, ಮಾಹಿತಿ ದಿನ ಯೂಟ್ಯೂಬ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್ಸ್ ಅಂತ ಹೇಳ್ತಾ ಮತ್ತೆ ಒಂದು ವೇಳೆ ಜೊತೆ ಸಿಗ್ತೀವಿ.